ಐತಿಹಾಸಿಕ ಗೆಲುವಿನೊಂದಿಗೆ ಅಮೆರಿಕದ ಅಧ್ಯಕ್ಷಗಾದಿಗೇರಿದ್ದಾರೆ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಗೆಲುವು ಭಾರತಕ್ಕೆ ಲಾಭಾನ ಅಂತ ಹೇಳಿ ಒಂದು ಲೆಕ್ಕಾಚಾರ ಕೂಡ ಶುರುವಾಗಿದೆ ಟ್ರಂಪ್ ಹಿಂದಿನ ಬಾರಿ ಜೋ ಬೈಡನ್ ಗೆದ್ದಿದ್ದರು ಅದಕ್ಕಿಂತ ಹಿಂದಿನ ಬಾರಿ ಜೋ ಈ ಒಂದು ಟ್ರಂಪ್ ಅವರು ಇದೇ ಒಂದು ಅಮೆರಿಕದ ಅಧ್ಯಕ್ಷಗಾದಿಯನ್ನು ಹತ್ತಿದ್ರು ಆಡಳಿತವನ್ನು ಮಾಡಿದ್ರು ಆಮೇಲೆ ಎಲೆಕ್ಷನ್ನ ಸೋತುಪಟ್ಟಿದ್ದರು ಇದೀಗ ಮತ್ತೆ ಕಮಲಾ ಹ್ಯಾರಿಸ್ ವಿರುದ್ಧವಾಗಿ ಇವರು ಕಾಣದಲ್ಲಿದ್ದರು ಇದೀಗ ಡೊನಾಲ್ಡ್ ಟ್ರಂಪ್ ದೊಡ್ಡ ಅಂತರದಿಂದಾನೇ ಗೆದ್ದುಕೊಂಡಿದ್ದಾರೆ ಇದರಿಂದ ಭಾರತಕ್ಕೆ ಏನು ಬಂತಪ್ಪ ಅಂತ ಚೆಕ್ ಮಾಡಿಕೊಂಡಾಗ ನೋಡಿ ಪ್ರಧಾನಿ ಮೋದಿ ಅವರೊಂದಿಗೆ ಒಳ್ಳೆಯ ಬಾಂಧವ್ಯ ಇದೆ ಡೊನಾಲ್ಡ್ ಟ್ರಂಪ್ ಅವರಿಗೆ ರಕ್ಷಣಾ ಕ್ಷೇತ್ರ ಇರಬಹುದು ವ್ಯಾಪಾರ ಇರಬಹುದು ಈ ಒಂದು ಕ್ಷೇತ್ರದಲ್ಲಿ ಭಾರತ ಮತ್ತಷ್ಟು ಬಲ ಆಗಬಹುದು ಅಂತ ನಿರೀಕ್ಷೆ ಇದೆ ಟ್ರಂಪ್ನ ಅಮೇರಿಕಾ ಫಸ್ಟ್ ಅಮೆರಿಕನ್ ಫಸ್ಟ್ ಅನ್ನೋ ನೀತಿ ಇದೆಯಲ್ಲ ಅವ್ರು ಹೇಳೋದು ಯಾವಾಗಲೂ ಅಮೆರಿಕಾನೇ ಫಸ್ಟ್ ಅಮೆರಿಕಾನೇ ಮೊದಲು ಅಮೇರಿಕನೇ ಮೊದಲು ಅನ್ನೋ ಒಂದು ಸೂತ್ರ ಇದೆಯಲ್ಲ ಆ ಪ್ರಕಾರ ಹೋದಾಗ ಬೇರೆ ದೇಶಗಳಿಗೆ ನಾವೇ ಕೆಲಸ ಕೊಡಬೇಕು ಅಮೇರಿಕಾದವ್ರಿಗೆ ಕೆಲಸ ಕೊಡೋಣ ಇಲ್ಲ ಅಮೆರಿಕವೇ ಮೊದಲು ಒಂದು ಸೂತ್ರವನ್ನು ಇಟ್ಕೊಂಡಿದ್ರಲ್ಲ ಇದು ಇದು ಬೇರೆ ಬೇರೆ ದೇಶಗಳಿಂದ ಅಮೇರಿಕಾಗೆಲ್ಲ ಹೋಗ್ತಾರಲ್ಲ ಅವ್ರಿಗೆ ಒಂಥರ ಆಗ ಒಂದು ಬರೆ ಹಾಕಿದಂಗೆ ಆಗ್ಬಿಟ್ಟಿತ್ತು ಇದು ಒಂಥರ ದೊಡ್ಡ ಪೆಟ್ಟು ಚಾಟಿ ಬಿಸ್ದಂಗೆ ಆಗ್ಬಿಟ್ಟಿತ್ತು ಈಗಲೂ ಅದೇಕಾರಿಯ ಸೂಚಿಯ ಕಾರಣ ಭಾರತದ ಎಂಬತ್ತು ಪರ್ಸೆಂಟಷ್ಟು ಸಾಫ್ಟ್ವೇರ್ ಉದ್ಯಮ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಅವಲಂಬಿತವಾಗಿರೋದು ಅಮೇರಿಕಾ ಮೇಲೆಯೇ ಅಮೆರಿಕಾದಲ್ಲಿ ಹೋಗಿ ಅನೇಕರು ಕೆಲಸ ಮಾಡ್ತಾರೆ ಇಲ್ಲಿದ್ದುಕೊಂಡು ಅಮೇರಿಕಾಗೆ ಅನೇಕರು ಕೆಲಸ ಮಾಡ್ತಾರೆ ಸೊ ಹಾಗಿದ್ದಾಗ ಅಮೆರಿಕನ್ಸ್ ಫಸ್ಟ್ ಅಮೆರಿಕಾ ಫಸ್ಟ್ ಅಂತ ಮಾಡಿಬಿಟ್ಟಾಗ ಅಲ್ಲಿದ್ದವರಿಗೆ ಅವ್ರು ಕೆಲಸ ಕೊಟ್ಕೊಂಡ್ರೆ ಕೊಡಬಾರ್ದು ಅಂತಲ್ಲ ಯಾವಾಗಲೂ ಏನಾಗುತ್ತೆ ಹೇಳೋ ಸುಲಭ ಈ ರಾಜ್ಯದಲ್ಲಿ ಇಲ್ಲಿಯವ್ರಿಗೆ ನಾವು ಕೆಲಸ ಕೊಡ್ತೀವಿ ಅಂಥೇಳಿ ಕೌಶಲ್ಯ ಕೂಡ ಬೇಕಾಗುತ್ತಲ್ಲ ಈ ದೇಶದಲ್ಲಿ ಇಲ್ಲಿವರಿಗೆ ಕೆಲಸ ಕೊಡ್ತೀವಿ ಹೇಳಬಹುದು ಆದರೆ ಕೌಶಲ್ಯ ಯಾರದು ಸೊತ್ತಲ್ವಲ್ಲ ಅದು ಯಾರ ಕೌಶಲ್ಯ ಎಲ್ಲಿರುತ್ತೋ ಅವನು ಆ ಕೆಲಸ ಮಾಡ್ತಿರ್ತಾನೆ ಅದ್ರಲ್ಲಿ ಹೆಸರು ಮಾಡ್ತಾಯಿರ್ತಾನೆ ಅವನು ಹಾಗಾದಾಗ ಬೇರೆಯವರ ಮೇಲಿನ ಅವಲಂಬನೆ ಸಹಜ ಮನುಷ್ಯ ಸಂಘಜೀವಿ ಸಮಾಜ ಜೀವಿ ಅವನೊಬ್ಬನೇ ಬದುಕಿಬಿಡ್ಲಾರ ಸೊ ಆ ಸೂತ್ರದ ಮೇಲೆ ಹೋದಾಗ ಬೇರೆ ದೇಶಗಳ ಮೇಲೆ ಅವಲಂಬನೆ ಆಗಬೇಕಾಗಿರೋದು ಸಹಜನೇ ಅಮೆರಿಕಾದಲ್ಲಿ ಯಾವಾಗಲೂ ಹಾಗೇ ಅಲ್ವಾ ಮೂಲ ಅಮೆರಿಕನ್ನರಿಗಿಂತ ಈ ವಲಸಿಗ ಅಮೆರಿಕನ್ನ ಅಮೆರಿಕನ್ಸ್ ಇದ್ದಾರಲ್ಲ ಇವರು ಯಾವಾಗಲೂ ಜಾಸ್ತಿನೇ ಯಾವ ದೇಶದವರಿಲ್ಲ ಅಮೆರಿಕಾದಲ್ಲಿ ಚೈನಾದಿಂದ ಹಿಡಿದು ರಷ್ಯಾದಿಂದ ಹಿಡಿದು ಇಂಡಿಯಾ ಎಲ್ಲ ದೇಶಗಳ ಜಪಾನ್ ಎಲ್ಲ ದೇಶಗಳ ಜನ ಕೂಡ ಅಲ್ಲಿ ಹೋಗಿ ಬದು ಕಟ್ಕೊಂಡಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಮನೆ ಅಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ ಹೀಗಿದ್ದಾಗ ಡೊನಾಲ್ಡ್ ಟ್ರಂಪ್ ಅವರ ನೀತಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಡೊನಾಲ್ಡ್ ಟ್ರಂಪ್ರ ಮೊದಲ ಕಾರ್ಯಸೂಚಿ ಅಮೆರಿಕ ಫಸ್ಟ್ ಅನ್ನೋದು ಮೊದಲು ಅಮೆರಿಕದ ಅಭಿವೃದ್ಧಿ ಆಗಬೇಕು ಉಳಿದದ್ದು ನಂತರ ಆಗಬೇಕು ಅನ್ನೋ ನಿಯಮ ಕೂಡ ಇವರು ಮಾಡಿಕೊಂಡಿದ್ದರು ಅದೇನೋ ಮೆಕ್ಸಿಕೋ ಅಮೇರಿಕಾದ ಗಡಿಯಲ್ಲಿ ನಾನು ದೊಡ್ಡ ಬೇಲಿ ಹಾಕ್ಬಿಡ್ತೀನಿ ಅಕ್ರಮ ಒಳನು ಸುಳುವಿಕೆಯನ್ನು ನಾನು ತಡೆದು ಬಿಡ್ತೀನಿ ಇದೆಲ್ಲ ಮಾತಾಡಿದರು ಆಗಲಿಲ್ಲ ಆದರೆ ಆಗಲಿಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ ಸೊ ಇದೀಗ ಭಾರತೀಯ ರಫ್ತುದಾರರಿಗೆ ತೀವ್ರ ಹೊಡೆತ ಬೀಳಬಹುದು ಅಂತ ಒಂದು ಕಡೆ ಕ್ಯಾಲ್ಕುಲೇಷನ್ಸ್ ಇದೆ ಆಟೋಮೊಬೈಲ್ ಕ್ಷೇತ್ರ ಜವಳಿ ಔಷಧ ರಫ್ತದಾರರಿಗೆ ಹೆಚ್ಚಿನ ಸುಂಕದ ಪೆಟ್ಟು ಇರಬಹುದು ಅಮೆರಿಕದವರಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತ ಹೇಳಿದಾಗ ಬೇರೆ ದೇಶಗಳಿಂದ ಅಮೆರಿಕಗೆ ಕೆಲವು ಪದಾರ್ಥಗಳು ಬರ್ತಾವೆ ಒಂದು ಔಷಧಿನೋ ಬೇರೆ ಬೇರೆ ಸಾಮಗ್ರಿಗಳು ಇಂಥ ಬಂದಾಗ ಏನು ಮಾಡ್ತಾರೆ ಸಹಜವಾಗಿ ಜವಳಿ ಏನು ಮಾಡ್ತಾರೆ ಟ್ಯಾಕ್ಸ್ ಜಾಸ್ತಿ ಹಾಕ್ಬಿಡ್ತಾರೆ ಇದು ಈಸಿ ಆಯ್ತಪ್ಪ ನಮ್ಮಿಂದ ಬಟ್ಟೆ ಜಾಸ್ತಿ ಅಲ್ಲಿಗೆ ರಫ್ತಾಗ್ತಿತ್ತು ಅಂತ ಅಂದ್ಕೊಳ್ಳೋಣ ಟ್ಯಾಕ್ಸ್ ಜಾಸ್ತಿ ಹಾಕ್ಬಿಟ್ಟಾಗ ಏನು ಮಾಡ್ತಾರೆ ಅಮೆರಿಕನ್ಸ್ ಏನು ಮಾಡಬೇಕು ಅಮೆರಿಕದಲ್ಲೇ ಉತ್ಪಾದನೆ ಆದಂಥ ಬಟ್ಟೆಗಳನ್ನು ಅವ್ರು ತೊಗೊಳ್ಬೇಕಾಗತ್ತೆ ಹಾಕ್ಕೊಳ್ಬೇಕಾಗತ್ತೆ ಆಟೋಮೊಬೈಲ್ಗೂ ಅಷ್ಟೇ ಔಷಧಗಳಿಗೂ ಅಷ್ಟೇ ಆದರೆ ನಮ್ಮ ದೇಶದಲ್ಲೂ ಅದೇ ಪರಿಸ್ಥಿತಿ ಅಲ್ವೇ ಈಗ ಚೈನಾದಿಂದ ನಾವು ಅವ್ರಿಗೆ ಬೇಡ ಅಂತ ಹೇಳೋದು ಈಸಿ ಅವ್ರನ್ನ ಬ್ಯಾನ್ ಮಾಡೋದು ಈಸಿ ಏ ಯಾವ ಉತ್ಪನ್ನ ತೊಗೋಬೇಡಿ ಅವ್ರಿಂದ ಅಂತ ಹೇಳೋದು ಈಸಿ ಆದರೆ ಅವರು ಯಾವ ಬೆಲೆಗೆ ಒಂದು ಉತ್ಪನ್ನವನ್ನು ನಮ್ಮ ದೇಶಕ್ಕೆ ಸಫ್ ಸರಬರಾಜು ಮಾಡ್ತಾ ಇದ್ದಾರೋ ಅದೇ ಬೆಲೆಗೆ ನಮ್ಮ ದೇಶದಲ್ಲಿ ಉತ್ಪಾದನಾ ವೆಚ್ಚವೆಲ್ಲವೂ ಸೇರಿ ಅವರಿಗೆ ಲಾಭವೂ ಬಂದು ಅದನ್ನು ಮಾರಾಟ ಮಾಡಬೇಕಲ್ಲ ಅದಷ್ಟು ಈಸಿ ಇರಲ್ಲ ಒಂದೊಂದು ದೇಶಕ್ಕೆ ಒಂದೊಂದು ಸ್ಕಿಲ್ ಇರುತ್ತೆ ಒಂದೊಂದು ದೇಶದಲ್ಲಿ ಒಂದು ಕಚ್ಚಾ ವಸ್ತುಗಳ ಲಭ್ಯತೆ ಇರುತ್ತೆ ಅದರ ಆಧಾರದ ಮೇಲೆ ಅವರು ಅದನ್ನು ತಯಾರು ಮಾಡಿಕೊಳ್ತಾರೆ ಹಾಗಿದ್ದಾಗ ಚೈನಾ ಬೇಡ ಅಂತ ಹೇಳಬಹುದು ಅವರು ಐವತ್ತು ಪೈಸಕ್ಕೆ ಒಂದು ವಾಟರ್ ಬಾಟಲ್ ಕೊಟ್ಟರೆ ನಲವತ್ತು ಪೈಸಕ್ಕೆ ಕೊಟ್ಟರೆ ಮೂವತ್ತು ಪೈಸಕ್ಕೆ ಉತ್ಪಾದನೆ ಮಾಡುವಂಥ ಶಕ್ತಿ ನಮ್ಮಲ್ಲಿರಬೇಕು ಆಗ ಮಾತ್ರ ಅವ್ರನ್ನ ಬೇಡ ಅಂತ ಹೇಳೋಕ್ಕೆ ಸಾಧ್ಯ ನಾವು ನಮ್ಮಲ್ಲಿ ಎರಡು ರೂಪಾಯಿ ಹೇಳ್ತಾ ಇದ್ದರೆ ಅವಾಗೇನು ಮಾಡ್ತಾರೆ ಇಲ್ಲ ಉದ್ಯಮಿಗಳು ಇಲ್ಲಿಂದ ಬೇಡಪ್ಪ ಅಂತ ಹೇಳಿ ರೂಟ್ ಹಿಡ್ಕೊಳ್ತಾರೆ ಅಥವಾ ಬೇಡ ಅಂತ ಹೇಳ್ತಾರೆ ನಮಗೇನು ನಷ್ಟ ಅದು ಸೊ ಇಲ್ಲಿ ಕೂಡ ಅಷ್ಟೇ ಆಟೋಮೊಬೈಲ್ಗೋ ಜವಳಿಗೋ ಔಷಧಗಳಿಗೋ ಬೇಡ ಅಂತ ಹೇಳಬಹುದು ಅಥವಾ ಸುಂಕ ಜಾಸ್ತಿ ಮಾಡಬಹುದು ಅದನ್ನಲ್ಲಿ ಉತ್ಪಾದನೆ ಮಾಡೋಕ್ಕೆ ಶಕ್ತಿ ಇದೆಯಾ ಅಷ್ಟು ಜನಸಂಪನ್ಮೂಲ ಅವ್ರಿಗಲ್ಲಿದೆಯಾ ಜನಸಂಖ್ಯೆ ಅಷ್ಟಿದಾರಾ ಕೌಶಲ್ಯದಾರ ಅಷ್ಟಿದಾರಾ ಇದು ಕೂಡ ಒಂದು ಇಂಪಾರ್ಟೆಂಟ್ ವಿಚಾರ ಆಗುತ್ತೆ ಈ ಮೂರು ವಲಯಗಳ ರಫ್ತಿನ ಮೇಲೆ ಹೆಚ್ಚಿನ ಕಸ್ಟಮ್ ಸುಂಕ ಹಾಕಬಹುದು ಮತ್ತೊಂದು ಕಡೆ ವಲಸೆ ಏತರ ವೀಸಾ ಆಗಿರತಕ್ಕಂಥ ಎಚ್ ಒನ್ ಬಿ ನೀತಿ ಬಿಗಿ ಆಗಬಹುದು ಎಚ್ ಒನ್ ಬಿ ವೀಸಾ ನಿಯಮವನ್ನು ಬಿಗಿ ಮಾಡಿದರೆ ಐ ಟಿ ಸಿಬ್ಬಂದಿಗೆ ಇದರ ಹೊಡೆತ ಬೀಳಬಹುದು ಭಾರತೀಯ ಐ ಟಿ ಕಂಪನಿಗಳ ವೆಚ್ಚ ಬೆಳವಣಿಗೆ ಮೇಲೆ ಪರಿಣಾಮ ಬೀರೋದು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ ಅಮೆರಿಕಕ್ಕೆ ಭಾರತದಿಂದ ಶೇಕಡ ಎಂಬತ್ತರಷ್ಟು ಐ ಟಿ ರಫ್ತು ಮಾಡಲಾಗ್ತಾ ಇದೆ ವೀಸಾ ನೀತಿ ಪರಿಷ್ಕರಣೆ ಮಾಡಿದ್ರೆ ಐ ಟಿ ವಲಯ ಹೆಚ್ಚು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಬಹುದು ಅಂತ ಅಮೆರಿಕ ಭಾರತದ ಅತೀ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ ವಾರ್ಷಿಕ ನೂರ ತೊಂಬತ್ತು ಶತ ಕೋಟಿ ಅಮೆರಿಕನ್ ಡಾಲರ್ನಷ್ಟು ವಹಿವಾಟು ಆಗುತ್ತೆ ಇಲ್ಲಿ ವೈಜ್ಞಾನಿಕ ತಾಂತ್ರಿಕ ಉತ್ಪಾದನೆ ಐ ಟಿಯಂತಹ ಅಮೆರಿಕನ್ ವ್ಯವಹಾರಗಳಿಗೆ ಭಾರತ ಪ್ರಮುಖ ತಾಣ ಕೂಡ ಆಗಿದೆ ಆದಾಗ್ಯೂ ಚೀನಾ ಬಗೆಗಿನ ಕಠಿಣ ನಿಲುವು ಭಾರತೀಯ ರಫ್ತುದಾರಿಗೆ ವರದಾನ ಆಗಬಹುದು ಅಮೆರಿಕ ಚೀನಾ ಕಂಡ್ರಾಗಲ್ವಲ್ಲ ಹಾಗಾಗಿ ಅವ್ರದ್ದು ಬೇಡ ನಿಮ್ಮ ಕಡೆಯಿಂದ ನಮಗೆಲ್ಲ ಪ್ರಾಡಕ್ಟ್ಸ್ ಬರಲಿ ಅಂತ ಹೇಳಿದಾಗ ಅದು ಕೂಡ ಒಂದು ವರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ